ಇನ್ನು ಒಂದು ಕಡೆ ಅವರು ಇವತ್ತು ಪ್ರಣಾಳಿಕೆ ಒಂಬತ್ತು ಗಂಟೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಡುಗಡೆ ಮಾಡ್ತಾರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನವರು ಇನ್ನುಳಿದಂತಹ ಚುನಾವಣಾ ಪ್ರಣಾಳಿಕೆಗಳನ್ನ ನಾಳೆ ಬಿಡುಗಡೆ ಮಾಡ್ತಾರೆ ರಾಜ್ಯದ ಮತ್ತೊಂದು ಪ್ರಮುಖ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಜೆಡಿಎಸ್ ಈಗಾಗಲೇ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಒಟ್ಟು ಒಂಬತ್ತು ವಿಭಾಗಗಳಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಜೆಡಿಎಸ್ ಬಿಡುಗಡೆ ಮಾಡಿರೋದು ಜೆಡಿಎಸ್ನ ಪ್ರಣಾಳಿಕೆಯ ಹೈಲೈಟ್ಸ್ ಗಳು ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಎರಡೆರಡು ಸಾವಿರ ರೂಪಾಯಿ ಕೊಡುವುದು ರೈತ ಯುವಕರು ಕೂಡ ಈಗಾಗಲೇ ಸಾಕಷ್ಟು ಪತ್ರಗಳನ್ನೆಲ್ಲ ಬರೆದಿದ್ರು ನಮ್ಗೆ ಹೆಣ್ ಸಿಗ್ತಾ ಇಲ್ಲ ರೈತರು ಅಂತ ಕಾರಣಕ್ಕೋಸ್ಕರ ಸೊ ಹಾಗಾದ್ರೆ ರೈತರಿಗೆ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಪತ್ರಗಳನ್ನೆಲ್ಲ ಬರೆದು ಸೊ ಅದೊಂದು ರೀತಿ ಟ್ರೆಂಡಿಂಗ್ ನ್ಯೂಸ್ ಆಗ್ಬಿಟ್ಟಿತ್ತು ಸೊ ಆ ಹಿನ್ನೆಲೆಯಲ್ಲಿ ಯಾರು ಅವ್ರನ್ನ ಮದುವೆ ಆಗ್ತಾರೋ ಅಂತಹ ಮಹಿಳೆಯರಿಗೆ ಸೊ ಇಲ್ಲಿ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಕೊಡೋದು ಸಹಾಯಧನ ಮಾಡೋದು ಕೃಷಿ ಪಂಪ್ ಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಳು ದಿನಗಳ ದಿನಗಳ ಕಾಲವರೆಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಟೈಮ್ ಕರೆಂಟ್ ಕೊಡೋದು ಸೆಟ್ ಗಳಿಗೆ ಮತ್ತೊಂದು ಕಡೆಗೆ ಗರ್ಭಿಣಿಯರಿಗೆ ಆರು ತಿಂಗಳುಗಳ ಕಾಲ ಆರು ಸಾವಿರ ರೂಪಾಯಿಯನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆ ಈಗಾಗಲೇ ಜೆಡಿಎಸ್ನ ಪ್ರಣಾಳಿಕೆಯಲ್ಲಿದೆ ಮತ್ತೊಂದು ಕಡೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡುವುದು ಸೊ ರೈತರ ಮಕ್ಕಳನ್ನ ಮದುವೆಯಾಗಿರುವಂತಹವರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ತೆನೆ ಹೊತ್ತವರು ಇನ್ನು ವಿಧವಾ ವೇತನವನ್ನ ಎರಡೂವರೆ ಸಾವಿರ ರೂಪಾಯಿಗೆ ಏರಿಕೆ ಮಾಡೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐದು ಸಾವಿರ ರೂಪಾಯಿದವರೆಗೆ ವೇತನವನ್ನ ಹೆಚ್ಚಳ ಮಾಡೋದು ಹದಿನೈದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಕಾರ್ಯಕರ್ತಿಯರಿಗೆ ಪಿಂಚಣಿಯ ವ್ಯವಸ್ಥೆಯನ್ನು ಮಾಡಿಕೊಡುವುದು ಅಷ್ಟು ಮಾತ್ರ ಅಲ್ಲ ಇನ್ನು ಆಟೋ ಚಾಲಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೂ ಕೂಡ ಎರಡು ಸಾವಿರ ಮಾಸಾಶನಗಳನ್ನ ಕೊಡೋದು ಸೊ ಇದೆಲ್ಲವೂ ಕೂಡ ಮತ್ತೆ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರ ಮಾಸಾಶನ ಐದು ಸಾವಿರಕ್ಕೆ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ತಮ್ಮ ಪ್ರಣಾಳಿಕೆಯ ಮುಖಾಂತರ ಕೊಟ್ಟಿದ್ದಾರೆ ವಕೀಲರನ್ನ ಕೂಡ ಇವರು ಕೇಂದ್ರೀಕರಿಸ್ಕೊಂಡಿದ್ದಾರೆ ಮೂರು ಸಾವಿರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಿದ್ದಾರ್ಥ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಒಂದು ಕಡೆ ಪಟೇಲ್ ರೇ ಈಗಲೇ ಎಲ್ಲಾ ಪಕ್ಷಗಳು ಕೂಡ ಒಂದು ಕಡೆ ಅಬ್ಬರದ ಪ್ರಚಾರದ ಜೊತೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಣಾಳಿಕೆಯ ಮುಖಾಂತರ ಜನರನ್ನ ಸೆಳೆಯುವಂತಹ ಕೆಲಸವನ್ನ ಮಾಡೇ ಮಾಡ್ತವೆ ಇವತ್ತು ಅವರು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಪ್ರಣಾಳಿಕೆಯನ್ನು ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಯಾವ್ಯಾವ ವಿಚಾರಗಳನ್ನ ಇವರು ತಮ್ಮ ಪ್ರಣಾಳಿಕೆಯ ಮುಖಾಂತರ ಜನರ ಮುಂದಿಡ್ಲಿಕ್ಕೆ ಹೊರಟಿದ್ದಾರೆ ಅವರು ಶ್ರುತಿರಾಜ್ ಎಂಬತ್ತರ ದಶಕದಲ್ಲಿ ಚುನಾವಣೆ ಹೊತ್ತಲ್ಲಿ ಬಿಡುಗಡೆ ಮಾಡ್ತಕ್ಕಂತಹ ಪ್ರಣಾಳಿಕೆಗಳಿಗೆ ತನ್ನದಾದ ಮಹತ್ವ ಇತ್ತು ಅದೂ ಆ ಪಕ್ಷದ ಕಣ್ಣು ಅಂತ ಹೇಳ್ತಿತ್ತು ಆ ಪ್ರಣಾಳಿಕೆ ಮೇಲೆ ಚುನಾವಣೆಯನ್ನು ನಡೆಸ್ತಿದ್ರು ಆದರೆ ಇತ್ತೀಚಿನ ಪ್ರಣಾಳಿಕೆಗಳು ಕೇವಲ ಅದು ಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು ಹಾಗಾಗಿ ಯಾರು ಯಾವುದೇ ಪ್ರಣಾಳಿಕೆ ಬಿಡುಗಡೆ ಮಾಡಿದರೂ ಕೂಡ ಅದನ್ನ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಬಹಳಷ್ಟು ಕಷ್ಟದಾಯಕ ಅಂತಲೇ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಕೂಡ ಇದೀಗ ಭಾರತೀಯ ಜನತಾ ಪಕ್ಷ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆ ಪಿ ಅವರು ಪ್ರಣಾಳಿಕೆಯನ್ನ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಪ್ರಣಾಳಿಕೆಗಳ ಮುಖಾಂತರ ಇದೀಗ ರಾಜ್ಯದ ಜನರ ಮನವನ್ನು ಮತ್ತು ಮತವನ್ನು ಗೆಲ್ಲುವಂತಹ ಸ್ಥಿತಿ ಅನಿವಾರ್ಯವಾಗಿರುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉಚಿತ ಕೊಡುಗೆ ಬಗ್ಗೆ ಕಿಡಿಕಾರಿರುವಂಥದ್ದು ಉಚಿತ ಕೊಡುಗೆ ಒಳ್ಳೆಯದಲ್ಲ ಅನ್ನುವಂತ ಮಾತಾಡ ಕೂಡ ಹೇಳಿರುವಂಥದ್ದು ಮತ್ತು ಬ ಕರ್ನಾಟಕ ಕಾಂಗ್ರೆಸ್ನ ಪ್ರಣಾಳಿಕೆ ಇರ್ಬೋದು ಕಾಂಗ್ರೆಸ್ನ ಏನು ಗ್ಯಾರಂಟಿ ಇರ್ಬೋದು ಈಗಾಗಲೇ ಪ್ರಧಾನಿ ಸೇರಿದಂತೆ ಅನೇಕರು ಲೇವಡಿ ಮಾಡಿರುವಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ಕೂಡ ಇವತ್ತಿನ ಪ್ರಣಾಳಿಕೆ ಬಹಳಷ್ಟು ಸವಾಲಿನ ಪ್ರಣಾಳಿಕೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಉಚಿತ ಕೊಡುಗೆಗಳನ್ನ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಸಾರ್ವಜನಿಕ ಟೀಕೆಗೆ ಮತ್ತು ವಿಪಕ್ಷಗಳ ಟೀಕೆಗೆ ಕೂಡ ಒಳಪಡ ಒಳಪಡುವ ಸಾಧ್ಯತೆ ಇರತಕ್ಕಂಥದ್ದು ಒಂದ್ ಕಡೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥದ್ದು ಮತ್ತು ಮಹಿಳಾ ಕಾರ್ಮಿಕರಿಗೆ ಸಮಸ್ಯೆಗಳು ಆಟೋ ಚಾಲಕರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಯುವಕರಿಗೆ ಉದ್ಯೋಗವನ್ನು ಕೊಡುವಂತ ಕೆಲಸ ಆಗಬೇಕಾಗಿದೆ ಹಾಗಾಗಿ ಇವತ್ತಿನ ಪ್ರಣಾಳಿಕೆಯಲ್ಲಿ ಬಹುತೇಕ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿರ್ತಕ್ಕಂಥ ಶೇಕಡ ಮೂವತ್ತರಷ್ಟು ಏನು ಯುವ ಮತದಾರರನ್ನ ಸೆಳೆಯುವ ಕಾರಣಕ್ಕಾಗಿ ಇವತ್ತು ಯುವಕರಿಗೆ ಅನೇಕ ಏನು ಆದ್ಯತೆಗಳನ್ನು ಇವತ್ತಿನ ಪ್ರಣಾಳಿಕೆಯಲ್ಲಿ ಕೊಡಲಿದೆ ಜೊತೆಗೆ ಮಹಿಳಾ ಉದ್ಯೋಗಿಗಳು ಅದು ಗಾರ್ಮೆಂಟ್ಸ್ ನೌಕರರು ಇರ್ಬೋದು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಬಡ ಮಧ್ಯ ಬಡವರು ಮಾತ್ರ ಗಾರ್ಮೆಂಟ್ಸ್ ಉದ್ಯೋಗ ಸೇರಿದಂತೆ ಅನೇಕ ಸಣ್ಣ ಉದ್ಯೋಗದ್ದು ಹಾಗಾಗಿ ಮಹಿಳೆಯರನ್ನ ಸೆಳೆಲಿಕ್ಕೂ ಕೂಡ ಇವತ್ತು ಪ್ರಮುಖವಾಗಿ ಪ್ರಣಾಳಿಕೆಯಲ್ಲಿ ಹಲವಾರು ಅಂಶಗಳನ್ನ ತರಲಿದೆ ಅಂತ ಹೇಳಲಾಗ್ತದೆ ಜೊತೆಗೆ ಈ ದೇಶ ಕಾರ್ಮಿಕರು ಕಾರ್ಮಿಕರು ಕೂಡ ಬಹಳಷ್ಟು ಇರೋದ್ರಿಂದ ಕಾರ್ಮಿಕರು ಕೂಡ ಹಲವಾರು ಭತ್ತೆಗಳು ಮತ್ತು ಉದ್ಯೋಗ ಭದ್ರತೆಗೆ ಸಂಬಂಧಪಟ್ಟ ಹೊಸ ಘೋಷಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಬೆಂಗಳೂರಿಗೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಹಾಗಾಗಿ ಬೆಂಗಳೂರು ಕೂಡ ವಿಶೇಷವಾಗಿ ಹಲವಾರು ಭರವಸೆಗಳನ್ನು ಇವತ್ತಿನ ಪ್ರಣಾಳಿಕೆ ಘೋಷಣೆ ಮಾಡುವ ಸಾಧ್ಯತೆ ಇರತಕ್ಕಂತದ್ದು ಇನ್ನ ಕರಾವಳಿ ಕರ್ನಾಟಕ ಮೀನುಗಾರರು ಹೆಚ್ಚಿರ್ತಕ್ಕಂಥದ್ದು ಇದು ಏನು ಬಿಜೆಪಿಯವರ ತಂತ್ರಗಾರಿಕೆ ಆಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಈಗಾಗಲೇ ಐದೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ನಾಳೆ ಇನ್ನೊಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಸೊ ಅದರ ಹೈಲೈಟ್ಸ್ ಏನ್ ಹಾಗಾದ್ರೆ ಕಾಂಗ್ರೆಸ್ ನವರ ಪ್ಲಾನ್ ಗಳನ್ನ ಹೋಗಾದ್ರೆ ನಾಳೆ ಕರ್ನಾಟಕ ಕಾಂಗ್ರೆಸ್ನಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ನಿಂದ ಗ್ಯಾರಂಟಿ ಕಾರ್ಡ್ ಅನ್ನ ಬಿಡುಗಡೆ ಮಾಡುವಂಥದ್ದು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಹತ್ತು ಕೆಜಿಯನ್ನ ಅಂದ್ರೆ ಅಧಿಕಾರಕ್ಕೆ ಬಂದರೆ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಏನು ಘೋಷಣೆಯನ್ನು ಮಾಡುವಂಥದ್ದು ಪ್ರತಿ ಮಹಿಳೆಗೆ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಘೋಷಣೆಯನ್ನು ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಕಳೆದ ಎರಡು ದಿನಗಳ ಹಿಂದೆ ಈಗಾಗಲೇ ಪ್ರತಿ ಮಹಿಳೆಗೆ ಅಂದ್ರೆ ಎಲ್ಲಾ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಘೋಷಣೆಯನ್ನು ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಂಟು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಸಂಬಳವನ್ನ ಈಗಾಗಲೇ ಪ್ರಿಯಾಂಕ್ ವಾದ್ರವರು ನಿನ್ನೆ ಘೋಷಣೆ ಇದರ ಬೆನ್ನಲ್ಲೇ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಈಗಾಗಲೇ ಪ್ರಣಾಳಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಾ ರೀತಿ ತಯಾರಿ ಮಾಡುವಂಥದ್ದು ಕರ್ನಾಟಕ ಕಾಂಗ್ರೆಸ್ ಈಗಾಗಲೇ ಐದಕ್ಕೂ ಹೆಚ್ಚು ಗ್ಯಾರಂಟಿ ಕಾರ್ಡ್ ಅಂತ ಹೆಸರಿನಲ್ಲಿ ಈಗಾಗಲೇ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಂತದ್ದು ಇದರ ಬೆನ್ನಲ್ಲೇ ಇನ್ನೂ ಅನೇಕ ಪ್ರಶ್ನೆಗಳನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಹಾಗಾಗಿ ನಾಳೆ ಕಾಂಗ್ರೆಸ್ನ ಪ್ರಣಾಳಿಕೆ ಕೂಡ ಬಿಡುಗಡೆ ಆಗ್ಲಿದೆ ಜೆಡಿಎಸ್ ವಿಚಾರಕ್ಕೆ ಹೇಳೋದಾದ್ರೆ ಅವರು ಕೆಲವೊಂದಿಷ್ಟು ವಿಚಾರಗಳು ಬಹಳ ಹೈಲೈಟ್ ಅನಿಸ್ತಾ ಇದೆ ಅವರ ಪ್ರಣಾಳಿಕೆಯಲ್ಲಿ ಯಾಕಂದ್ರೆ ರೈತ ಯುವಕರನ್ನ ಮದುವೆ ಆದ್ರೆ ಇಷ್ಟು ಅಮೌಂಟ್ ಅನ್ನ ಕೊಡ್ತೀವಿ ಅನ್ನೋದು ಸೊ ಆ ವಿಚಾರದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಜೆಡಿಎಸ್ ಅವರ ಪ್ರಣಾಳಿಕೆಗೆ ಪಟೇಲ್ ಜೆಡಿಎಸ್ ಎಸ್ ಪ್ರಮುಖವಾಗಿ ಪಂಚರತ್ನ ಭರವಸೆಯನ್ನು ಕೊಟ್ಟಿರುವಂತದ್ದು ಶ್ರಮಿಕ ಸ್ತ್ರೀಯರಿಗೆ ಈಗಾಗಲೇ ಅಭಯವನ್ನು ನೀಡುವಂಥದ್ದು ಪ್ರಮುಖವಾಗಿ ಜೆ ಡಿ ಎಸ್ ರೈತರನ್ನ ಮುಂದಿಟ್ಕೊಂಡು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಜಾತ್ಯತೀತ ದಳದಿಂದ ರೈತರ ಬಗ್ಗೆ ಹೆಚ್ಚು ಗಮನ ಹರಿಸಿರುವಂತದ್ದು ರೈತರಿಗೆ ಎಲ್ಲೊಂದು ಕಡೆ ಬಿತ್ತನೆ ಬೀಜ ಉಚಿತವನ್ನು ನಾವು ಕೊಡ್ತೀವಿ ವಿದ್ಯುತ್ ಅನ್ನ ಉಚಿತ ಕೊಡ್ತೀವಿ ಮತ್ತು ಪ್ರತಿ ರೈತರಿಗೆ ನಾವು ಎರಡ್ ಸಾವಿರ ರೂಪಾಯಿಯನ್ನ ಹಾಕ್ತಿವಿ ಮತ್ತು ಅವರಿಗೆಲ್ಲ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಈಗಾಗಲೇ ಘೋಷಣೆಯನ್ನು ಮಾಡುವಂಥದ್ದು ಇದರ ಬೆನ್ನಲ್ಲೇ ಪಂಚರತ್ನ ರತ್ನಿ ಯೋಜನೆಗಳು ಏನೆಲ್ಲ ಘೋಷಣೆಯನ್ನು ಮಾಡಿದ್ರು ಆ ಪಂಚರತ್ನ ಯೋಜನೆಗಳನ್ನ ಸಾಕಾರಗೊಳಿಸ್ತೀವಿ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಹೆಚ್ಚಿನ ಬತ್ತಿಯನ್ನ ಕೊಡುವಂತದ್ದು ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಕೃಷಿ ಪೆಂಸೆಟ್ಗೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಅಂದ್ರೆ ದಿನದ ಇಪ್ಪತ್ನಾಕು ಕೂಡ ವಿದ್ಯುತ್ ಅನ್ನು ಕೊಡ್ತೀವಿ ಅಂತ ಹೇಳಿರುವಂತದ್ದು ಮತ್ತು ಗರ್ಭಿಣಿಯ ಮಹಿಳೆಯರಿಗೆ ಆರು ತಿಂಗಳು ಆರು ಸಾವಿರ ರೂಪಾಯಿ ಭತ್ತಿಯನ್ನು ಕೊಡ್ಲಿಕ್ಕೆ ಈಗಾಗಲೇ ಘೋಷಣೆಯನ್ನು ಮಾಡಿರುವಂತದ್ದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಕೂಡ ಪ್ರತಿ ಅಷ್ಟು ಸಾಲವನ್ನ ಮನ್ನಾ ಮಾಡ್ತೀವಿ ಘೋಷಣೆ ಮಾಡಿರುವಂತಹ ಮತ್ತು ವೇತನಕ್ಕೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿಯನ್ನು ಈಗಾಗಲೇ ಏರಿಕೆಗೆ ಘೋಷಣೆಯನ್ನು ಮಾಡುವಂಥದ್ದು ಮತ್ತು ಅಂಗನವಾಡಿ ಸಾವಿರದವರೆಗೆ ಹೆಚ್ಚಿನ ವೇತನವನ್ನು ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಘೋಷಣೆಯನ್ನು ಪ್ರಮುಖವಾಗಿ ಆಟೋ ಚಾಲಕರು ಅಂದ್ರೆ ರಾಜ್ಯಾದ್ಯಂತ ಇರತಕ್ಕಂಥ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳು ಇರತಕ್ಕಂಥದ್ದು ಆಟೋ ಚಾಲಕರನ್ನು ಗುರಿಯಾಗಿಸಿಕೊಂಡು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಕೊಡ್ಲಿಕ್ಕೆ ಈಗಾಗಲೇ ಪ್ರಣಾಳಿಕೆಗೆ ಘೋಷಣೆ ಮಾಡುವಂಥದ್ದು ಮತ್ತು ಹಿರಿಯ ನಾಗರಿಕರಿಗೆ ಮಾಸಾಸನವನ್ನು ಸುಮಾರು ಐದು ಸಾವಿರ ರೂಪಾಯಿಗೆ ಏರಿಕೆ ಏರಿಕೆ ಸೇರಿದಂತೆ ನೂತನ ಅಂದ್ರೆ ಹೊಸದಾಗಿ ಆರಂಭದಲ್ಲಿ ಸುಮಾರು ಮೂರು ಸಾವಿರ ಭತ್ಯ ಘೋಷಣೆ ಮತ್ತು ಕಲಾವಿದರಿಗೆ ಮಾಸಾಸನ ಸುಮಾರು ನಾಲ್ಕು ಸಾವಿರ ಏರಿಕೆಯನ್ನು ಈಗಾಗಲೇ ಮಾಡುವಂಥದ್ದು ಜೆಡಿಎಸ್ ತನ್ನ ಪ್ರಣಾಳಿಕೆಯಲ್ಲಿ ಎಲ್ಲ ಒಂದ್ ಕಡೆ ಯುವ ಇರ್ಬೋದು ಕಾರ್ಮಿಕರು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಬಡವರನ್ನ ಗುರಿಯಾಗಿಸಿಕೊಂಡು ಮತವನ್ನ ತೆಗೆದುಕೊಳ್ಳಲಿಕ್ಕೆ ಮತ್ತು ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಏನು ಜೆಡಿಎಸ್ ಹೆಚ್ಚು ಶಕ್ತಿ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರನ್ನು ಸೆಳೆಯ ಕಾರಣಕ್ಕಾಗಿ ಅನೇಕ ಉಚಿತಗಳ ಭರವಸೆಯನ್ನು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ